ಈಗ ನೀವು ಯಾವಾಗ ಭಾಷಣ ಮಾಡಿದ್ರೋ ನಿಮ್ಮ ಭಾಷಣದ ಅಂಶಗಳು ವಾಸ್ತವಿಕವಾಗಿದ್ದಾವೋ ಅವಾಸ್ತವಿಕವಾಗಿದ್ದಾವೋ ಒಂದು ವಿರೋಧ ಪಕ್ಷದ ಈ ಸಾಲಿನಲ್ಲಿ ಕೂತ್ಕೊಂಡು ನಾವು ವಿಶ್ಲೇಷಣೆ ಮಾಡೋದು ಅವಾಗ ಗೊತ್ತಾಗುತ್ತೆ ಬೇರೆ ಅವಾಗ ನೀವೇ ಮಂಡನೆ ಮಾಡಬೇಕಾಗುತ್ತೆ ಅಲ್ಲ ನೀವೇ ಮಂಡನೆ ಮಾಡ್ತೀರಿ ಅಷ್ಟೊತ್ತಿಗೆ ಈಗ ನೀವು ಗ್ಯಾರಂಟಿಗಳನ್ನ ಹೇಳಿದ್ದೀರಿ ಮಾಡ್ತೇವೆ 200 ಕರೆಂಟ್ ಫ್ರೀ ಕೊಡ್ತೇವೆ 5-10 ಕೆಜಿ ಅಕ್ಕಿ ಕೊಡ್ತೇವೆ ಈಗ ಗೊತ್ತಾಗ್ತಾ ಇದೆ ಅಲ್ಲ ಕೊಡ್ತಾ ಇದೀವಲ್ರಿ ಹಾಗೆ ಇದು ಸಾಕಬಾರ್ದು ಅಂತ ಯಾವುದು ನಿಲ್ಸಿಲ್ವಲ್ಲ ಅದೇ ಆಗಲೇ ಇದು ಆಗಬಾರ್ದು ಚಿಕಿತ್ಸೆಗೆ ಕೊಟ್ರೆ ಸರ್ ಮೈಕ್ ಹಾಕೊಂಡ್ರಿ ಮೈಕ್ ಬರ್ತೀವಿ ನಿಮಗೆ ಆರ್ಥಿಕ ಪರಿಸ್ಥಿತಿ ಗೊತ್ತಾಗಬೇಕಾದ್ರೆ 7-8 ತಿಂಗಳಾಗಬೇಕು ಏನು ನಾವು ಈಗ ದುಡ್ಡು ಕೊಡ್ತಾ ಇದ್ದೀವಿ ಇವ್ರು ಹೇಳ್ದಲ್ಲ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅದಕ್ಕಿಂತ ದೊಡ್ಡ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ಯಾಕೆಂದ್ರೆ ನಮ್ಮ ಜನಕ್ಕೆ ಪರ್ಚೇಸಿಂಗ್ ಪವರ್ ಜಾಸ್ತಿ ಕೊಟ್ಟರೆ ಅವ್ರು ಕೊಂಡುಕೊಳ್ತಾರೆ ಜಾಸ್ತಿ ಕೊಂಡುಕೊಟ್ರೆ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ ಪ್ರೊಡಕ್ಷನ್ ಜಾಸ್ತಿ ಆದರೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಬರ್ತದೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಆದರೆ ತೆರಿಗೆನೂ ಜಾಸ್ತಿ ಬರ್ತದೆ ಈ ಉದ್ದೇಶದಿಂದ ಇದನ್ನು ನೀವು ಒಂದು ಯಾವುದೋ ಜಡ್ಜ್ಮೆಂಟ್ ಕೂರಬೇಕಾದ್ರೆ ದಯವಿಟ್ಟು ಇನ್ನು 7 ತಿಂಗಳು ಆದಮೇಲೆ ನೀವು ಹೇಳಿ ನಾನು ಒಪ್ಪಿಕೊಳ್ತೀನಿ ಸರ್ ಈಗ ಪ್ರಮುಖ ವಲಯಗಳಿಗೆ ಹಿಂದಿನ ಸರ್ಕಾರ ಹಂಚಿಕೆ ಮಾಡಿದಂಥ ಹಣಕ್ಕಿಂತ ಈ ಆಯೋಗದಲ್ಲಿ ಎಷ್ಟು ಕಮ್ಮಿ ಮಾಡಿದ್ದಾರೆ ಅಂತಲ್ಲಿ ಹೇಳಿ ನನಗೆ ಸಿಕ್ಕಂಥ ಮಾಹಿತಿಯನ್ನು ತಮ್ಮ ಈ ಸಭೆ ಮೂಲಕ ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ ಕೃಷಿಗೆ 27.32% ಕಮ್ಮಿ ಆಗಿದೆ ಈ ಬಜೆಟ್ನಲ್ಲಿ ಸಾರಿಗೆಗೆ 35.2% ಕಮ್ಮಿ ಆಗಿದೆ ಗ್ರಾಮೀಣಾಭಿವೃದ್ಧಿಗೆ 17.3% ಕಮ್ಮಿ ಆಗಿದೆ ನೀರಾವರಿಗೆ 16.9% ಕಮ್ಮಿ ಆಗಿದೆ ಸಮಾಜ ಕಲ್ಯಾಣಕ್ಕೆ 0.87 ಕಮ್ಮಿ ಆಗಿದೆ ಶಿಕ್ಷಣಕ್ಕೆ 1% ಕಮ್ಮಿ ಆಗಿದೆ ಇಂಧನಕ್ಕೆ 7.86 ಕಮ್ಮಿ ಆಗಿದೆ SC/ST ಕಲ್ಯಾಣಕ್ಕೆ 1%ರಷ್ಟು ಕಡಿಮೆ ಹಣ ನಿಗದಿಪಡಿಸಲಾಗಿದೆ ಹೀಗಿದ್ದಾಗ ನಿಮಗೆ GSTP ಏರಿಕೆ ಆಗೋದು ಅಂದರೆ ಹೇಗೆ ಯಾಕಂದರೆ ನಮ್ಮದು ಒಂದು ಸೂತ್ರ ಇದೆಯಲ್ಲ ಸರ್ ನಾನು ಹೇಳಿದ್ದೀನಿ ಅಂತೇಳಿ ಹೇಳಿ ಕಮ್ಮಿ ಆಗೋದು ಜಾಸ್ತಿ ಆಗೋದು ಏನಿಲ್ಲ ನಮ್ಮೊಂದು ಸೂತ್ರ ಇದೆ ಯಾವುದ್ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವುದ್ಯಾವುದಕ್ಕೆ ಹಣ ಹಂಚಿದ್ರೆ GSTP ಜಾಸ್ತಿ ಆಗ್ತದೆ ಅಂತೇಳಿ ಹೇಳಿ ಅದು ಯಾಕೆ ಜಾಸ್ತಿ ಆಗ್ತದೆ ಇದಕ್ಕೆಲ್ಲ ಕಮ್ಮಿ ಮಾಡ್ಕೊಂಡು ನೀವು ಉತ್ಪಾದನೆ ಆಂತರಿಕ ಉತ್ಪಾದನೆ ಹೇಗೆ ಜಾಸ್ತಿ ಆಗ್ತದೆ ರಸ್ತೆ ಮತ್ತು ಸೇತುವೆಗಳಿಗೆ ಸಮಗ್ರ ವೆಚ್ಚದ 3.4% ಹಂಚಿಕೆ ಕಡಿಮೆ ಹಂಚಿಕೆ ಮಾಡಲಾಗಿದೆ ಹಿಂದಿನ ಸರ್ಕಾರದಲ್ಲಿ 4.5% ಹಂಚಿಕೆ ಮಾಡಲಾಗಿತ್ತು ಇದಕ್ಕೆ ಕಮ್ಮಿ ಹೆಂಗೆ ಮಾಡ್ತೀರಿ ಇವತ್ತು ರಸ್ತೆ ಸೇತುವೆ ಇರ್ಬೋದು SR ರೇಟ್ಗಳು ಜಾಸ್ತಿ ಆಗಲಿಲ್ವ ಸಿಮೆಂಟ್ ಕಬ್ಬಿಣದ ರೇಟ್ ಜಾಸ್ತಿ ಆಗಲಿಲ್ವ ಕಳ್ಸಾರಿಗೆ ಇಷ್ಟ ಲೇಬರ್ ರೇಟ್ ಜಾಸ್ತಿ ಆಗಲಿಲ್ವಾ ಕಳೆದ ವರ್ಷದಷ್ಟೇ ಇಟ್ಕೊಂಡ್ರು ಕೂಡ ನೀವು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಈ ಸರಿ ಕಮ್ಮಿ ಇಟ್ಕೊಂಡಿದ್ದೀರಿ ನಮ್ಮ ಕೇಂದ್ರ ಸರ್ಕಾರದವರು GSDP ಫಿಗರು 25.5 lakh ಅಂದಿಟ್ಟುಬಿಟ್ಟು ಕೋರ್ಸ್ ಅಂದಿಟ್ಟುಬಿಟ್ಟು ಅವರೇ ನಮಗೆ ಕೊಟ್ಟಿರೋದು ಇದು ಹಾಗಾದರೆ ಅವ್ರು ಕೊಟ್ಟಿದ್ದ ತಪ್ಪನ ನಮಗೆ ಈಗ ಗ್ರೋಸ್ GSDP ಬರ್ತಾ ಇರೋದು ಕೇಂದ್ರ ಸರ್ಕಾರ ಕೊಟ್ಟಿದ್ದಂಥ ಒಂದು ಫಿಗರ್ ಇದೆ ನೋಡಿ ಅದನ್ನು ಅದ್ರ ಮೇಲೇ ನಾವು ಇದು ಮಾಡ್ತಾ ಇರೋದು ಒಪ್ಕೊಳ್ತೀವಿ ಪ್ರೊಜೆಕ್ಟೆಡ್ ಅಷ್ಟು ಚೆನ್ನಾಗಿ ಮಾಡಿದೀವಿ ಅಂತ ನಾವು ನೀವು ಒಪ್ಕೊಳ್ಬೇಕು ನೋಡಿ ಅವರು ಸೇರ್ಕೊಂಡ ಅವರು ಹೇಗೆ ಇಂಟರ್ವನ್ ಆದ್ರು ಸಭಾಧ್ಯಕ್ಷರೇ ಆಗ ಇಂಟರ್ವನ್ ಆಗಿದ್ದೀನಿ ಸಭಾಧ್ಯಕ್ಷರೇ ಅದು ಪ್ರೊಜೆಕ್ಟೆಡ್ ಅನ್ನ ಒಪ್ಕೊಂಡಿದ್ದೀವಿ ಈ ರೀತಿ ಮಟ್ಟಕ್ಕೆ ಬೆಳಿಲಿಕ್ಕೆ ನಮ್ಮ ಸರ್ಕಾರ ಕಾರಣ ಅಂತ ಹೇಳಿಲ್ಲ ಕೇಂದ್ರ ಸರ್ಕಾರದವರೇ ಏನಿಲ್ಲ ಇದು ರಾಜ್ಯ ಸರ್ಕಾರ ಪ್ರಾಜೆಕ್ಟ್ ಮಾಡಬೇಕಾಗಿರೋದು ಈ ರೀತಿ ಇಂಟರ್ವ್ಯೂ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡಿ ಕೊಡ್ತಾರೆ